ವೆಲ್ಕಮ್ ಟು ಯುನಿಕ್ ವೆಲ್ತ್ ಟ್ರೆಡ್ ಫಾರ್ ಸಕ್ಸಸ್. ಫ್ರೆಂಡ್ಸ್, ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ನೆಕ್ಸ್ಟ್ ವೀಕ್ ನಿಫ್ಟಿ ಏನಾಗ್ತಾ ಇದೆ ಅಂತ ನೋಡೋಕ್ಕಿಂತ ಮುಂಚೆ ಲಾಸ್ಟ್ ವೀಕ್ ನಾವೇನು ಸ್ಟಾಕ್ಸ್ ಕೊಟ್ಟಿದ್ವಿ, ಹಾಗೆ ನಿಫ್ಟಿ ಲೆವೆಲ್ಸ್ ಕೊಟ್ಟಿದೆ, ಏನಾಗಿದೆ ಅಂತ ಒಂದು ರಿವ್ಯೂ ನೋಡೋಣ. ಯಾರೆಲ್ಲ ಲಾಸ್ಟ್ ವೀಕ್ ವೀಡಿಯೋನ ನೋಡಿಲ್ಲ ಅಂದರೆ ಕೆಳಗಡೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಲಾಸ್ಟ್ ವೀಕ್ದು ವೀಡಿಯೋದು ಲಿಂಕ್ ಹಾಕಿದ್ದೀನಿ, ಒಂದು ಸರಿ ನೋಡ್ಬೋದು. ಸೊ ಫ್ರೆಂಡ್ಸ್, ಲಾಸ್ಟ್ ವೀಕ್ ವೀಡಿಯೋದಲ್ಲಿ ಕೆಲವೊಂದು ಪಾಯಿಂಟ್ ಏನು ಹೈಲೈಟ್ ಮಾಡಿದ್ವಿ ಅಂದರೆ, ಮಾರ್ಕೆಟ್ 8154 ಹತ್ರ ಕ್ಲೋಸ್ ಆಗಿತ್ತು. ಮಾರ್ಕೆಟ್ ಸಡನ್ನಾಗಿ ಓಪನ್ ಆಗಿ ಗ್ಯಾಪ್ ಅಪ್ ಆದ್ರೂ ಸ್ವಲ್ಪ ವೆಯ್ಟ್ ಮಾಡಿ 210 ಅಥವಾ 270 ಬ್ರೇಕ್ ಆಗಬೇಕು ಅಂತ. 270 ಹತ್ರನೇ ಮಾರ್ಕೆಟ್ ಓಪನ್ ಆಯಿತು. 9250 ಓಪನ್ ಆಗಿದ್ದು ಮಾರ್ಕೆಟು 27th April. ಅಲ್ಲಿಂದ ಮಾರ್ಕೆಟ್ ಯಾವುದೇ ಒಂದು ಡೌನ್ ಸೈಡ್ ಬರಲಿಲ್ಲ, ಮಾರ್ಕೆಟ್ ಅಪ್ ಟ್ರೆಂಡಲ್ಲೇ ಇತ್ತು. ಅದಾದಮೇಲೆ ನಾನು ಹೇಳಿದೆ ಮಾರ್ಕೆಟ್ ಅಪ್ ಆಗೋದು ಕಾಮನ್ನು, 410 ಹೋದಾಗ ಸಡನ್ನಾಗಿ ಬೈ ಮಾಡಬೇಡಿ. ಆ 410 ಆದಮೇಲೆ ಹೈಯೆಸ್ಟ್ ಕ್ವಾಂಟಿಟಿ ಆಪ್ಷನ್ ಟ್ರೇಡರ್ ಆಗ್ಬೋದು ಅಥವಾ ಈಕ್ವಿಟಿಲಿ ಟ್ರೇಡ್ ಮಾಡೋರಿಗೂ, ನೀವು ಯಾವ ಕಂಪನಿ ಚೂಸ್ ಮಾಡಿರ್ತೀರಾ, ಕೆಲವೊಂದು ಕಂಪನಿ ನಿಫ್ಟಿ ರಿಲೇಟೆಡು, ಅದು ಸಹ ಒಂದು ಗುಡ್ ಟ್ರೆಂಡ್ನ ಕೊಡುತ್ತೆ, ಪ್ರಾಫಿಟ್ ಕೊಡುತ್ತೆ ಅಂತ ಹೇಳಿದ್ದೆ. ಅದೇ ಪ್ರಕಾರ ನೋಡಿ, 410 ನಾನು ಲೈನ್ ಹಾಕಿದ್ದೀನಿ, 410 ರೆಸಿಸ್ಟೆನ್ಸು. ಆ 410 ಹತ್ರ ಬಂದು ಟಚ್ ಆಗಿ ಮಾರ್ಕೆಟು ಫಾಲೋ ಆಯಿತು, ಎಗೇನ್ 410 ಹತ್ರ ಟಚ್ ಆಯಿತು. ಯಾವಾಗ ಆ 410 ಬ್ರೇಕ್ ಆಯಿತೋ ಇನ್ಸ್ಟೆಂಟಾಗಿ ನಾನು ಹೇಳಿದ್ದೆ, 410 ಬ್ರೇಕ್ ಆಗಿದ ತಕ್ಷಣ 9,596ವರೆಗೂ ಹೋಗುತ್ತೆ ಅಂತ. ಮಾರ್ಕೆಟ್ ನೋಡಿ ಎಲ್ಲಿವರೆಗೂ ಹೋಗಿದೆ, ಆಲ್ಮೋಸ್ಟ್ ಒಂದು ಸ್ಟ್ರೆಚ್ ಕಂಪ್ಲೀಟ್ ಆಯಿತಾ, ಸೆಕೆಂಡ್ ಸ್ಟ್ರೆಚ್ಚು ನಿಯರೆಸ್ಟ್ ಹೋಗಿದೆ. ಸೊ ಓವರಾಲ್ ನಾವು ನೋಡೋದಾದರೆ ನಿಫ್ಟಿ ಲಾಸ್ಟ್ ವೀಕಲ್ಲಿ ಏನೊಂದು ಮಾರ್ಕೆಟು 9,250ಗೆ ಓಪನ್ ಆಗಿ ಅದೇ ಲೋನೇ ಕ್ರಿಯೇಟ್ ಅದೇ ಲೋನೇ ಬೇಸ್ ಆಗಿ ತೊಗೊಂಡು 9,890 ಒಂದು ಹೈನ ಕ್ರಿಯೇಟ್ ಮಾಡಿ ಫೈನಲ್ ಆಗಿ ಮಾರ್ಕೆಟು 30 April 9,860 ಮಾರ್ಕೆಟ್ ಬಂದು ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇದು ನಿಫ್ಟಿ ಆದರೆ ಇದ್ರ ಜೊತೆಗೆ ನಾನು ಕೊಟ್ಟಂಥ ಕೆಲವೊಂದು ಕಂಪನೀಸ್ ಏನಾಗಿದೆ ಅಂತ ನೋಡೋಣ. ಒಂದು 5 ಕಂಪನಿ ನಾನು ಈಕ್ವಿಟಿಗೆ ಕೊಟ್ಟಿದ್ದೆ, ಹಾಗೆ ಆಪ್ಷನ್ ಟ್ರೇಡ್ಗೂ ಕೊಟ್ಟಿದ್ದೆ. ಬಟ್ ಆಪ್ಷನ್ ಟ್ರೇಡ್ನ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಿಕಾಸ್ 1 or 2 days ಮಾತ್ರ ಕೊಟ್ಟಿದ್ದೆ. ಆಪ್ಷನ್ ಎಕ್ಸ್ಪೈರಿ ಆಗಿರೋದ್ರಿಂದ ಮಾಡಬೇಡಿ ಅಂತ ಹೇಳಿದೆ, 1 day ಮಾತ್ರ ಟೈಮ್ ಇತ್ತು, ಯಾವುದೂ ಎಂಟ್ರಿ ಬಂದಿಲ್ಲ. ಈಕ್ವಿಟಿ ನೋಡಿ ಯಾರೆಲ್ಲ ಮಾಡಿದ್ದೀರಾ, ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ನಾನು ACC, ಅಪೋಲೋ, ಎಸ್ಕಾಟ್ಸ್, TCS ಆ್ಯಂಡ್ ಏಷ್ಯನ್ ಪೇಂಟ್ಸ್ ಅಂತ ಕೊಟ್ಟಿದ್ದೆ. ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ನನಗೆ ACC ಎಂಟ್ರಿ ಬಂದಿಲ್ಲ, ಹಾಗೆ ಎಸ್ಕಾಟ್ಸು ಎಂಟ್ರಿ ಬಂದಿಲ್ಲ. ಇಲ್ಲಿ ಏಷ್ಯನ್ ಪೇಂಟ್ ನಾನು 1840ಗೆ ನಾನು ಹೇಳಿದ್ದೆ, ಮಾರ್ಕೆಟ್ ಓಪನ್ ಆಗಿದೆ 1860, ಹಾಗಾಗಿ ಎಂಟ್ರಿನ ಕನ್ಸಿಡರ್ ಮಾಡಿಲ್ಲ. ನನಗೆ ಪ್ರಾಪರ್ ಎಂಟ್ರಿ ಬಂದಿರೋದು ಅಪೋಲೋ ಹಾಸ್ಪಿಟಲ್ TCS. ಸೊ ನೋಡಿ, ಅಪೋಲೋ ಹಾಸ್ಪಿಟಲಲ್ಲಿ 4%, TCSಲ್ಲಿ ಅರೌಂಡ್ 8.9% ಬಂದಿದೆ, ಆಲ್ ಟಾರ್ಗೆಟ್ ರೀಚ್ ಆಗಿದೆ. ಇದನ್ನೇ ನಾನು ನಿಮ್ಗೆ ಹೇಳಿದ್ದು, ಒನ್ ವೀಕಲ್ಲಿ ಹೇಗೆ ನೀವು ಮಿನಿಮಮ್ 5-10% ಅರ್ನ್ ಮಾಡ್ಬೋದು ಈಕ್ವಿಟಿ ಮಾರ್ಕೆಟಲ್ಲಿ. ಫಾರ್ ಎಕ್ಸಾಂಪಲ್, TCSಲ್ಲಿ ಯಾರಾದರೂ 1 lakh ಹಾಕಿದರೆ 9% ಬರ್ತಾ ಇತ್ತು, ಅಪೋಲೋ ಹಾಸ್ಪಿಟಲ್ 1 lakh ಹಾಕಿದರೆ 4.3% ಬರ್ತಾ ಇತ್ತು. ಇದು ಲಾಸ್ಟ್ ವೀಕ್ದಾದರೆ ನೆಕ್ಸ್ಟ್ ವೀಕಲ್ಲಿ ನಿಫ್ಟಿ ಏನೀಗ ಮಾರ್ಕೆಟ್ ಕ್ಲೋಸ್ ಆಗಿದೆ 30 April 9,860 ಹತ್ರ, ಇಲ್ಲಿಂದ ನೆಕ್ಸ್ಟ್ ವೀಕಲ್ಲಿ ಏನಾಗ್ತಾ ಇದೆ ಅಂತ ನೋಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ಪಾಯಿಂಟ್ನ ಅಬ್ಸರ್ವ್ ಮಾಡಿ. ಫ್ರೆಂಡ್ಸ್, ಮಾರ್ಕೆಟ್ ನಾನು ಚಾರ್ಟ್ ನೋಡಿದಾಗ ನೋಡಿ, ಒಂದು ಸ್ವಲ್ಪ ಡೌನ್ ಆಗುತ್ತೆ, ಅಪ್ಪಾಗುತ್ತೆ, ಡೌನ್ ಆಗುತ್ತೆ, ಅಪ್ಪಾಗುತ್ತೆ, ಅಂದರೆ ಮಾರ್ಕೆಟಲ್ಲಿ ಅಪ್ಪು ಡೌನು ಕಾಮನ್ನು. ಬಟ್ ಸೊ ಇಲ್ಲಿ ನೋಡಿ, ಮಾರ್ಕೆಟ್ ಒಂದೇ ಸ್ಟ್ರೆಚ್ಚಲ್ಲಿ ಅಪ್ಪಾಗಿದೆ. ಈಗ ನೆಕ್ಸ್ಟ್ ವೀಕ್ ಏನಾಗ್ತಾ ಇದೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಹೇಳಬೇಕಂದ್ರೆ ಈ ಮಂತಲ್ಲಿ ಏನು ಕ್ರಿಯೇಟ್ ಮಾಡಿದ್ದು, 8,860 ಅಂತ, 9,890 ಆಲ್ಮೋಸ್ಟ್ 1,200 ಪಾಯಿಂಟ್ವರೆಗೂ ಒಂದು ಸ್ಟ್ರೆಸ್ನ ಮಾರ್ಕೆಟ್ ಮೂವ್ ಮಾಡಿದೆ, 1,100 to 1,200 ಪಾಯಿಂಟ್. ಈ ಒಂದು 1,200 ಪಾಯಿಂಟ್ ಒಂದೇ ಸ್ಟ್ರೆಚ್ಚಲ್ಲಿ ಮೂವ್ ಆಗಿದೆ ಅಂದರೆ ಮಾರ್ಕೆಟ್ ಫಾಲ್ ಆಗಬೇಕಲ್ಲ, ಅಪ್ಪಾದ್ಮೇಲೆ ಏನಾಗಬೇಕು, ಫಾಲ್ ಆಗಬೇಕು. ಅಪ್ಪಾದ್ರೆ ಏನಾಗ್ತಾ ಇದೆ, ಫಾಲ್ ಆಗ್ತಾ ಇದೆ. ಸೊ ದಿಸ್ ಇಸ್ ಅ ಕಾಮನ್ ಫ್ಯಾಕ್ಟ್ ಅಂತ ಆಗಿರೋದ್ರಿಂದ ಈಗ ನಮಗೆ ಮಾರ್ಕೆಟ್ ಏನೊಂದು 9,889 ಮೇಲೆ ಹೋಗಿಲ್ಲ, ಇಲ್ಲಿಂದ ಫಾಲ್ ಅಂತ ಆದರೆ ಓವರಾಲ್ ಒನ್ ಮಂತಿಗೆ ನಾವು ಲೆಕ್ಕ ತೊಗೊಂಡ್ರೆ ಏಪ್ರಿಲ್ ಎಂಡ್ ಆಗಿದೆ, ಮೇ ಮಂತಲ್ಲಿ ನನಗೆ 9,300ವರೆಗೂ ಬಾಟಮಲ್ಲಿ ಬರಬೇಕು ಮಾರ್ಕೆಟು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹಾಕಿದ್ದೀನಿ ಅಂದರೆ ಮಾರ್ಕೆಟ್ ಒನ್ ಮಂತಲ್ಲಿ ಏನು ಮೂವ್ ಆಗಿತ್ತು ಆ ಒಂದು ಪಾಯಿಂಟ್ ಪ್ರಕಾರ ಬೇಸ್ ಮೇಲೆ ಫಾಲ್ ಆಗಬೇಕಂದ್ರೆ ಯಾವ ಬೇಸ್ ಮೇಲೆ, ಅಪ್ಪಾದರೆ ಡೌನ್ ಆಗಬೇಕು, ಅಪ್ಪಾದರೆ ಸ್ವಲ್ಪ ಡೌನ್ ಆಗಬೇಕಲ್ಲ. ಡೌನ್ ಅಂದರೆ ಒಂದು ಕ್ಯಾಲ್ಕುಲೇಷನ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಕರೆಂಟ್ ಸಿನಾರಿಯೋದಲ್ಲಿ ಮಾರ್ಕೆಟ್ ಏನು 8,860 ಮಾರ್ಕೆಟ್ ಮೂವ್ ಆಗಿತ್ತು ಲಾಸ್ಟ್ ಮಂತು ಒಂದೇ ಸ್ಟ್ರೆಚ್ಚಲ್ಲಿ, ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತೇಳಿದ್ರೆ ಅರೌಂಡ್ ನನಗೆ 9,320 ಅನ್ನೋದು ಸಪೋರ್ಟ್ ಆಗುತ್ತೆ. ಇಷ್ಟು ಮೇಲೋಗಿದ ತಕ್ಷಣ ಸಡನ್ನಾಗಿ ಬಿದ್ದೋಗ್ಬಿಡುತ್ತಾ? ಎಸ್, ದಟ್ ಇಸ್ ಅ ಟೆಕ್ನಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ನಾನು ಲಾಸ್ಟ್ ವೀಕೇ ಹೇಳಿದ್ದೆ, ಯಾಕಾಯಿತು, ಹೆಂಗಾಯಿತು ಅಂತ ಯೋಚನೆ ಮಾಡಬೇಡಿ. ಸೊ ನಾನು ಟೆಕ್ನಿಕಲ್ನ ಅನಾಲಿಸಿಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಪ್ರೆಡಿಕ್ಷನ್ ಅಲ್ಲ. ಸೊ ಲಾಸ್ಟ್ ವೀಕ್ ಏನು ಹೇಳಿದ್ದೆ ಅದೇ ಥರ ಈ ವೀಕ್ ಆಗಿದೆ, ಸೇಮ್ ಪಾಯಿಂಟಲ್ಲಿ ಮಾರ್ಕೆಟ್ ರೈಸ್ ಆಗಿದೆ, ಸೇಮ್ ಥಿಂಗ್ ಇವಾಗೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಟೆಕ್ನಿಕಲ್ ಲೆವೆಲ್ಸಲ್ಲಿ ಮಾರ್ಕೆಟು 9,300ಗೆ ಬರಬೇಕು, ದಿಸ್ ಅ ಫಸ್ಟ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ ಏನಾಗ್ತಾ ಇದೆ ಅಂತ. ಈ ವೀಕಲ್ಲಿ ಮಾರ್ಕೆಟು 9,310
ಬಂದಾಗ ಅಲ್ಲಿಂದ ಮಾರ್ಕೆಟ್ ನನಗೆ ತುಂಬ ಇಂಪಾರ್ಟೆಂಟು. ಯಾವಾಗ ಮಾರ್ಕೆಟ್ ಆ ಪಾಯಿಂಟಿಗೆ ಬಂದಮೇಲೆ ಇಲ್ಲಿಂದ ನಿಮಗೆ ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ 9320 ವರ್ಕ್ ಆಗ್ತಾ ಇದೆ. ಹಾಗೆ ಈ ಒಂದು ಪಾಯಿಂಟ್ ಬಂದಮೇಲೆ ಎಗೇನ್ ಈ ವೀಕಲ್ಲು 9410 ಮೇಲ್ಗಡೆ ಕ್ಲೋಸಿಂಗ್ ಬಂದಿದೆ. ಆದರೆ ಯಾವುದೇ ಒಂದು ಟ್ರೇಡಿಂಗ್ ಡೇಸು ಡೆಫಿನೆಟ್ ಆಗಿ ಎಗೇನ್ ನಾವು ಮಾರ್ಕೆಟ್ನ ನಾವು 9600-10400 ವರೆಗೂ ಈ ಮಂತಲ್ಲಿ ನೋಡ್ಬೋದು. ಹಾಗೆ ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಯಾವಾಗ ಮಾರ್ಕೆಟ್ ಈ ವೀಕಲ್ಲಿ 9410 ಮೇಲೆ ಬರುತ್ತೋ ನಿಮಗೆ ಇಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಅದರ್ವೈಸ್ ಮಾರ್ಕೆಟ್ ಏನಾದರೂ 9320 ಡ್ರಾಪ್ ಆಯಿತು ಅಂದರೆ 9210 ಲಾಸ್ಟ್ ವೀಕು ಡಿಸ್ಕಸ್ ಮಾಡಿದ್ವಿ, ಈ ಒಂದು ಪಾಯಿಂಟ್ ಡ್ರಾಪ್ ಆಯಿತು ಅಂದರೆ 9110ವರೆಗೂ ಮಾರ್ಕೆಟ್ ಡ್ರಾಪ್ ಆಗುತ್ತೆ. ಈಗ ಇಲ್ಲಿ ನನಗೆ ಡೌನ್ ಸೈಡ್ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದರೆ 9260 ಅಥವಾ 250 ಬಿಲೋ ಕ್ಲೋಸಿಂಗ್ ಬಂದಿದೆ ಆದರೆ ಮಾರ್ಕೆಟ್ ಡೌನ್ಫಾಲ್ ಅಂತ. ಎಲ್ಲಿವರೆಗೂ 9110-8860ವರೆಗೂ ಮಾರ್ಕೆಟು ಈ ಒಂದು ಮೇ ತಿಂಗಳಲ್ಲಿ ನಾವು ನೋಡ್ಬೋದು. ಇದು ಮೇಜರ್ ಡೌನ್ ಸೈಡ್ ಅಂತ ಹೇಳ್ತಾ ಇದ್ದೀನಿ. ಅಪ್ ಸೈಡ್ ಆದರೆ ಆಲ್ರೆಡಿ ನಾನು ಈಗ ತಾನೇ ಡಿಸ್ಕಸ್ ಮಾಡಿದ್ದೀವಿ, 9410 ಮೇಲೆ ಇತ್ತು ಅಂದರೆ ದರ್ಸ್ ಅ ಕಂಟಿನ್ಯೂ ಅಪ್ ಟ್ರೆಂಡ್. ಎಲ್ಲಿವರೆಗೂ 10,040, 10,230, 10,410, 10,520ವರೆಗೂ ಮಾರ್ಕೆಟ್ ಮೂವ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ 9,410 ಇಂದ 10,410 ಅಥವಾ 510 ಅಂದರೆ ಆಲ್ಮೋಸ್ಟ್ 1,000 ಪಾಯಿಂಟ್ ಆಯಿತು, ನಿಯರ್ಲಿ ಮಾರ್ಕೆಟ್ 10%. ಈಗ ನಿಮಗೆ ಗುಡ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ ಇನ್ವೆಸ್ಟರ್ಸ್ಗೆ, ಯಾವುದೆಲ್ಲ ಕಂಪನಿಯಲ್ಲಿ ನೀವು ಬೈ ಮಾಡಬೇಕು ಅಂತಿದ್ರೆ ಇಂಡೆಕ್ಸೇ 10% ಮೂವ್ ಆಯಿತು ಅಂದರೆ ಅದರ ರಿಲೇಟೆಡ್ ಸ್ಟಾಕ್ಸು 30%-40% ಎನ್ಕ್ಯಾಶ್ ಮಾಡ್ಕೊಳ್ಬೋದು, ಇನ್ಫಾರ್ಮೇಷನ್ ಸಿಗ್ತಾ ಇದೆ ನಿಮಗೆ. ಇದು ನಿಫ್ಟಿದಾದರೆ ಇನ್ನು ಕೆಲವೊಂದು ಸ್ಟಾಕ್ಸ್ ಆಲ್ರೆಡಿ ಯಾರು ಲಾಸ್ಟ್ ವೀಕ್ ಮಿಸ್ ಮಾಡಿದರೆ, ಈಕ್ವಿಟಿ ಮಾಡೋರು ಅಥವಾ ಆಪ್ಷನ್ಸ್ ಮಾಡೋರು, ಈ ವೀಕಲ್ಲಿ ಕೆಲವೊಂದು ಕಂಪನೀಸ್ನ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಬಜಾಜ್ ಆಟೋ, ಗೋದ್ರೇಜ್, ಹಿಂದೂಸ್ತಾನ್ ಯೂನಿಯೋ, ಜಿವಲ್ ಫುಡ್, ಟೈಟನ್, ಈ ಒಂದು ಕಂಪನೀಸ್ನ ನಾನು ಈಕ್ವಿಟಿ ಕೊಡ್ತಾ ಇದ್ದರೆ ಹಾಗೆ ಆಪ್ಷನ್ಸ್ ಸ್ಟಾಕ್ಸ್ಗೂ ಕೊಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ಕಂಪನೀಸ್ನ ನಾನು ಕೊಟ್ಟಿದ್ದೀನಿ ಇನ್ವೆಸ್ಟ್ಮೆಂಟ್, ಹಾಗೆ ರಿಸ್ಕ್ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಎಷ್ಟೊಂದು ಸರಿ ನನ್ನ ವಿಡಿಯೋದಲ್ಲಿ ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟಚ್ ಇಲ್ಲ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಪಾಸ್ಟ್ ರೆಕಾರ್ಡಲ್ಲಿ ಅಥವಾ ಪಾಸ್ಟಲ್ಲಿ ಏನು ಪ್ರಾಫಿಟ್ ಇದೆ ಅದನ್ನು ನೋಡಿ ನೀವು ಎಕ್ಸೈಟ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಲ್ಲ, ಈ ವೀಕ್ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ವೆಲ್ವಿಷರ್ ಯಾರಿದ್ದಾರೆ, ಫೈನಾನ್ಷಿಯಲ್ ಅಡ್ವೈಸರ್ ಯಾರಿದ್ದಾರೆ, ಅವ್ರನ್ನ ಕೇಳಿಬಿಟ್ಟು ತಿಳ್ಕೊಂಡು ಟ್ರೇಡ್ ಮಾಡಿ. ಏನು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಯೂನಿಕ್ ವೆಲ್ತ್ ಕಡೆಯಿಂದ ನಿಮಗೆ ಒಂದು ಚಿಕ್ಕದಾಗಿ ಹೆಲ್ಪ್ ಮಾಡೋಕ್ಕಾಗುತ್ತೆ. ಯಾವ ಥರ, ಇಕ್ವಿಟಿ ಅಂದ್ರೇನು, ಆಪ್ಷನ್ ಅಂದ್ರೇನು, ಸೊ ಏನು ಇನ್ವೆಸ್ಟ್ಮೆಂಟ್ ಅಂದ್ರೇನು, ಟಾರ್ಗೆಟ್ ಅಂದ್ರೇನು ಅಂತ ನಿಮಗೆ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತೆ ಒಂದು ಫ್ರೀ ಸೆಷನ್ಸಲ್ಲಿ. ರೈಟ್ ಫ್ರೆಂಡ್ಸ್, ಈಗ ನಾನು ಲಾಸ್ಟ್ ವೀಕ್ ನಿಮ್ಗೆ ಹೇಳಿದ್ದೆ, ಸೊ ಮಾರ್ಕೆಟಲ್ಲಿ ನಾನು ಈ ಒಂದು ಪಾಯಿಂಟ್ ಮಾತ್ರ ಕೊಟ್ಟಿರ್ತೀನಿ ನಿಮಗೆ, ನೀವು ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ ಅಂತ. ಯಾರೆಲ್ಲ ನಮ್ಮ ಸ್ಟೂಡೆಂಟ್ ಇದ್ದಾರೆ, ಆಲ್ರೆಡಿ ನನ್ನ ಹತ್ರ ವರ್ಕ್ಶಾಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಥವಾ ನಮ್ಮ ಟಚಲ್ಲಿ ಇದ್ದಾರೆ ವಾಟ್ಸಪ್ಪಲ್ಲಿ ಅಥವಾ ನಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಲಾಸ್ಟ್ ವೀಕೇ ಹೇಳಿದ್ದೆ. ನಮ್ಮ ಹತ್ರ ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ, ಸೇಮ್ ನಮ್ಮ ಸ್ಟೂಡೆಂಟ್ ಇದ್ದಾರೆ, ವರ್ಕ್ಶಾಪ್ ಮಾಡಿದ್ದಾರೆ ಅಥವಾ SMS ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದಾರೆ, ಅವ್ರಿಗೆ ನಾನು ಈ ಒಂದು ಮಾರ್ಕೆಟ್ ಯಾವಾಗ 410 ಹತ್ರ ಬಂತು ಆಗ ನಾನು ಏನು ಮಾಡಿದ್ದೀನಿ ಅಂತ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಯಾವ ಒಂದು 29th April, ಸೊ ಬುಧವಾರ ನಿಮಗೆ ಮಾರ್ಕೆಟು ಮಾರ್ನಿಂಗೆ ಮೆಸೇಜ್ ಮಾಡಿದ್ದೀನಿ. ನಿಫ್ಟಿ ನೋಡಿ 9,404ರಲ್ಲಿದೆ ವಿತ್ ಫ್ಲಾಟ್ ಓಪನಿಂಗ್ ಆಗಿದೆ. 9,370-9,420 ಇಸ್ ಎ ಸೈಡ್ ವೇಸ್, ವೆಯ್ಟ್ ಮಾಡಿ ಅಂತ ಅವತ್ತು ಸಹ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, 460-520-620. ನಿಮಗೆ ನಾನು ಯೂಟ್ಯೂಬಲ್ಲಿ ಕೊಡುವಾಗ ಒಂದು ಟ್ರೆಂಡ್ ಅಂತ ಕೊಟ್ಟಿದ್ದೆ, ಇಂಟ್ರಾಡಲ್ಲಿ ನಾನು ನಿಮಗೆ ಇದೇ ಥರ ಹೇಳ್ಕೊಡೋಕ್ಕಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ಥರ ನೀವು ನೋಡೋದಾದರೆ ಅದೇ ಬುಧವಾರ ನಾನು ಇಲ್ಲಿ ಮೆಸೇಜ್ ಮಾಡಿದ್ದೀನಿ ನೋಡಿ 10:54. ಸೊ ನಿಫ್ಟಿ ಆಲ್ರೆಡಿ ಒಂದು ಸ್ವಲ್ಪ ಹೈನ ಬ್ರೇಕ್ ಮಾಡಿತ್ತು, ಒಂದು ಹೈ ಕ್ರಿಯೇಟ್ ಮಾಡಿತ್ತು 485-410 ಬ್ರೇಕ್ ಆದಮೇಲೆ. ನಾನು ಅವಾಗ ಹೇಳಿದೆ ಅವ್ರಿಗೆ, ಮಾರ್ಕೆಟ್ಟು 485 ಬ್ರೇಕ್ ಆದರೂ ಸಡನ್ನಾಗಿ ನಾವು ಅಂದ್ಕೊಂಡಂಗೆ 560-800 ಹೋಗಲ್ಲ, ಸ್ವಲ್ಪ ವೆಯ್ಟ್ ಮಾಡಿ 520 ಆದಮೇಲೆ ಒಂದು ಸ್ವಲ್ಪ ಗುಡ್ ಟ್ರೆಂಡ್ ಸಿಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ. ಒಂದು ಸರಿ ಮಾರ್ಕೆಟ್ ಆ ಲೆವೆಲ್ಸ್ನ ಬ್ರೇಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ, ಇಲ್ಲಿ ಸೇಮ್ ಡೇ ನಾನೇನು ಮಾಡ್ತಾ ಇದ್ದೀನಿ, ಮಾರ್ಕೆಟು ಆ್ಯಸ್ ಪರ್ ಅವರ್ ಅನಾಲಿಸಿಸು 510 ಬ್ರೇಕ್ ಮಾಡಿದ ತಕ್ಷಣ 520 ಹತ್ರ ಒಂದು ಚಿಕ್ಕ ರೆಸಿಸ್ಟೆನ್ಸ್ ಇದೆ, ಅದು ಬ್ರೇಕ್ ಮಾಡಿದ್ರೆ ಟ್ರೇಡ್ನ ರೆಡಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 9,600 ಕಾಲ್ ಅಂತ ಕೊಟ್ಟಿದ್ದೆ, 25 ರೂಪಾಯಿಗೆ ಬೈ ಮಾಡಿ 20 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಅಂತ. ಏನಾಗ್ತಾಯಿತ್ತು ಅಂತ ನೋಡೋಣ. 25 ರೂಪಾಯಿಗೆ ಬೈ ಮಾಡಿದರೆ ನೋಡಿ ಇಲ್ಲಿ, ಇದು ನಿಫ್ಟಿಯ ಇಂಡೆಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಅದನ್ನು ಮಾಡೋದಕ್ಕೆ 25×75 ಕ್ವಾಂಟಿಟಿ ತೊಗೊಳ್ಬೇಕು, ನನಗೆ 1,875 ರುಪೀಸ್ ನನ್ನ ಹತ್ರ ಇರಬೇಕು. ನಾನು ಇಲ್ಲಿ ಸ್ಟಾಪ್ ಲಾಸ್ ಅಂತಲೂ ಕೊಟ್ಟಿದ್ದೀನಿ, 25-20 ಎಷ್ಟಾಗುತ್ತೆ, 75 ನಾನು ತೊಗೊಂಡಿರೋದು, ಸೊ 25 ರುಪೀಸ್. ಸಾರಿ, 5×75 ಎಷ್ಟಾಯಿತು,
375. ಯಾರ ಹತ್ರ 1850 ರುಪೀಸ್ ಅಮೌಂಟ್ ಇದೆ 375 ರುಪೀಸ್ ರಿಸ್ಕ್ ತೊಗೊಳಕ್ಕೆ ಓಕೆ ಅಂದರೆ ಅವ್ರಿಗೆ ಏನಾಯಿತು ಅಂತ ನೆಕ್ಸ್ಟ್ ನಿಫ್ಟಿ ನೋಡೋಣ. ನೋಡಿ ಇದೇ ಎಸ್ ಎಮ್ ಎಸ್ಸು ನಾನು ಇಲ್ಲಿ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಏನು ನೋಡ್ಬೋದು ನೀವು. ಸೊ ನಾನು ಮೆಸೇಜ್ ಕೊಟ್ಟ ಮೇಲೆ ಮಾರ್ಕೆಟು 2:30 53 ರೂಪಾಯಿವರೆಗೂ ಹೋಗಿತ್ತು. ಅಂದರೆ ನೀವು ತೊಗೊಂಡಿರೋದು ಮಾರ್ಕೆಟ್ ಪ್ರೈಸು ಆಲ್ಮೋಸ್ಟು 25 ತೊಗೊಂಡಿದ್ದೀರಾ. 53 ಮೈನಸ್ 25 ಎಷ್ಟಾಯಿತು? 28 ರುಪೀಸ್ ಇಂಟು 75 2000 ರುಪೀಸ್. ಓವರಾಲ್ ಹೇಳೋದಾದರೆ ಯಾರಿಗೆ 1850 ರುಪೀಸ್ ನಿಮ್ಮ ಅಕೌಂಟಲ್ಲಿತ್ತು 375 ರುಪೀಸ್ ರಿಸ್ಕ್ ತೊಗೊಳಕ್ಕಾಯಿತು ಅವ್ರಿಗೆ 2100 ರುಪೀಸ್ ಪ್ರಾಫಿಟ್ ಬಂತು. ಆ್ಯಕ್ಚುಲಿ ಇದು ಮಾರ್ಕೆಟ್ ರೀಚ್ ಆಗಿದ್ದು 70 ರುಪೀಸ್ಗೆ ರೀಚ್ ಆಗಿತ್ತು. ನೀವು ತೊಗೊಂಡು 25 ರುಪೀಸ್ ಅಂದರು ಇಂಟು 75 ಎಷ್ಟಾಯಿತು ಪ್ರಾಫಿಟ್? ದಿಸ್ ಅ ಒನ್ ಸಿಂಗಲ್ ಡೇ ಪ್ರಾಫಿಟ್ಟು. ಇದನ್ನು ನೀವು ಎನ್ಕ್ಯಾಶ್ ಮಾಡ್ಬೋದಾಗಿತ್ತು. ಈ ರೀತಿ ನಾವು ಯೂನಿಕ್ ವೆಲ್ತ್ ನಿಮಗೆ ಲೈವ್ ಸೆಷನಲ್ಲಿ ಹೆಲ್ಪ್ ಮಾಡೋಕ್ಕಾಗತ್ತೆ. ಸೊ ಪ್ಲಸ್ ನಾನು ಯಾಕೆ ಯೂನಿಕ್ ವೆಲ್ತ್ ನಮ್ಮ ಒಂದು ಟೆಕ್ನಿಕಲ್ ಅಥವಾ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಥಿಂಗ್ ನೋಡಿ, ಇಲ್ಲಿ ಅವತ್ತಿನ ದಿವಸ ಯಾರೆಲ್ಲ ಟ್ರೇಡ್ ಮಾಡಿದ್ದಾರೆ ಅವ್ರು ನೋಡಿ, ಒಬ್ಬರು 69,000 ಪ್ರಾಫಿಟ್ ಮಾಡಿದ್ದಾರೆ 69,000, ಒಬ್ಬರು 60,063, ಇನ್ನೊಬ್ಬರು 1,800, ನಾನು ಇವಾಗ ನಿಮ್ಗೆ ತೋರಿಸಿದ್ನಲ್ಲ, ಒಬ್ಬರು 5,000, ಒಬ್ಬರು 1,600, ಹೀಗೆ ಒಬ್ಬೊಬ್ಬರು ಡಿಫ್ರೆಂಟ್ ಡಿಫ್ರೆಂಟ್ ರೇಂಜಲ್ಲಿ ಪ್ರಾಫಿಟ್ ಮಾಡಿರ್ತಾರೆ. ಇದು ಒನ್ ಪಾರ್ಟ್ ಆಯಿತು ಅಂದರೆ, ಸಿ ನಿಮಗೆ ಹೇಗೆ ಗೊತ್ತಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ, ಸೊ ನಿಮಗೆ ಮೇಜರಾಗಿ ಗೊತ್ತಿರಬೇಕಾಗಿರೋದು ಯಾವಾಗ ಮೂಮೆಂಟ್ ಆಗುತ್ತೆ, ಯಾವಾಗ ಮಾರ್ಕೆಟ್ ಫಾಲ್ ಆಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಎಷ್ಟು ರೈಸ್ ಆಗುತ್ತೆ. ಇದು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ನಿಫ್ಟಿ ಮಾತ್ರನೇ, ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ. ಹಾಗೆ ಕೆಲವೊಂದು ಕಂಪನೀಸ್ ಇರುತ್ತೆ, ಯಾರೆಲ್ಲ ಇನ್ವೆಸ್ಟರ್ಸ್ ಇರ್ತಾರೆ, ನಾನು ಒಂದು ತಿಂಗಳಿಗೆ ಹೇಗೆ ಪ್ಲ್ಯಾನ್ ಮಾಡಬೇಕು, 3 ಮಂತ್ಸ್ಗೆ ಹೇಗೆ ಪ್ಲ್ಯಾನ್ ಮಾಡಬೇಕು, ಪ್ರತಿಯೊಂದು ನಾವು ಯೂನಿಕ್ ವೆಲ್ತ್ ಕಡೆಯಿಂದ ನಿಮಗೆ ಹೇಳ್ಕೊಡ್ತೀವಿ. ಸೊ ಯೂನಿಕ್ ವೆಲ್ತ್ ಟ್ರೇಡ್ ಫಾರ್ ಸಕ್ಸಸ್ ಅನ್ನೋದು ನಿಮಗೆ ವೆಲ್ಗೆ ಯಾವಾಗ ಎಂಟ್ರಿ ಮಾಡಬೇಕು, ಯಾವಾಗ ಎಕ್ಸಿಟ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಯಾವಾಗ ನಾನು ಟ್ರೇಡ್ ಮಾಡಬಾರ್ದು, ಈ 3 ಪಾಯಿಂಟ್ ಗೊತ್ತಿರೋರೇ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ತೊಗೊಳಕ್ಕಾಗುತ್ತೆ. ಆ ಒಂದು ಪಾರ್ಟ್ ಆಫ್ ವ್ಯೂ ಅಲ್ಲಿ ನಾನು ಥರ್ಸ್ಡೇ ಮಾರ್ಕೆಟು ಫ್ಲ್ಯಾಟ್ ಇದೆ, ಏನು ಅಂತ ಮೂಮೆಂಟ್ ಕೊಡಲ್ಲ ಅಂತ ಇಲ್ಲಿ ಮೆಸೇಜ್ ಮಾಡಿದ್ದೀನಿ. ಇವಿಂದ ಥರ್ಸ್ಡೇ ಟ್ರೇಡ್ ಮಾಡಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಟ್ರೇಡ್ ಬಂದಿಲ್ಲ, ನಿಮಗೆ ಲಾಸ್ ಆಗಿರುತ್ತಾ, ಚಿಕ್ಕ ಲಾಸಲ್ಲಿ ಹೇಗೆ ಮಾಡಬೇಕು, ದೊಡ್ಡ ಪ್ರಾಫಿಟ್ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಯೂನಿಕ್ ವೆಲ್ತ್ ನಿಮಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ. ರೈಟ್ ಫ್ರೆಂಡ್ಸ್, ಇಲ್ಲಿವರೆಗೂ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಚಾನಲ್ ಕನ್ನಡದಲ್ಲಿರೋದ್ರಿಂದ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ರೀತಿ ಯಾರಾದರೂ ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ಕೊಳ್ಬೇಕು, ಹೇಗೆ ಇದೇ ಎಕ್ಸಾಕ್ಟ್ ರೈಟ್ ಸಪೋರ್ಟು, ರೈಟ್ ಎಂಟ್ರಿ ಯಾವುದು, ರೈಟ್ ಎಕ್ಸಿಟ್ ಯಾವುದು, ಯಾವಾಗ ನಾನು ಜಾಸ್ತಿ ಹಣ ಮಾಡೋಕ್ಕಾಗುತ್ತೆ, ಇದೆಲ್ಲ ತಿಳ್ಕೊಳ್ಬೇಕು ಅಂತಿದ್ರೆ ಯೂನಿಕ್ ವೆಲ್ತ್ ಕಡೆಯಿಂದ ಒಂದು ಚಿಕ್ಕ ಸೆಮಿನಾರ್ ಅಥವಾ ಸೆಮಿನಾರ್ ಮಾಡ್ತಾ ಇರ್ತೀವಿ, ಫ್ರೀ ಸೆಮಿನಾರಲ್ಲಿ ನೀವು ಅಟೆಂಡ್ ಆಗ್ಬೋದು. ಹಾಗೆ ನಾನು ಹೇಳಿದ್ನೆಲ್ಲ, ಒಂದು ಅಕೌಂಟ್ ಓಪನ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಅಪ್ಡೇಟ್ SMSನ ಕೊಡ್ತಾ ಇರ್ತೀನಿ. SMS ಪ್ರಕಾರ ನೀವು ಟ್ರೇಡ್ ಮಾಡಿದ್ರು ಹಣ ಗಳಿಸ್ಬೋದು. ಹಾಗೆ ಯಾರು ಇಂಡಿಪೆಂಡೆಂಟಾಗಿ ಟ್ರೇಡ್ ಮಾಡಬೇಕು ಲೈಫಲ್ಲಿ, ಸೊ ಆ ಥರ ಒಂದು ಡಿಸಿಷನ್ ತೊಗೊಂಡಿದ್ದೀರಾ, ಒಂದು ದೊಡ್ಡ ಫೈನಾನ್ಷಿಯಲ್ ಗೋಲ್ ಇಟ್ಕೊಂಡಿದ್ದೀರಾ ಅಂದರೆ, ಡೆಫಿನೆಟ್ಲಿ ವಿ ಆರ್ ವೆಲ್ಕಮ್ ಅಂತ ಹೇಳ್ತಾ ಇದ್ದೀವಿ. ಯೂನಿಕ್ ವೆಲ್ತ್ ನಾವೇನಿದ್ದೀವಿ, ನಿಮಗೆ ಇಂಡಿಪೆಂಡೆಂಟಾಗಿ ಈ ಪಾಯಿಂಟ್ನ ಹೇಗೆ ಅನಾಲಿಸಿಸ್ ಮಾಡಬೇಕು, ಏನು ಮಾಡಬೇಕು, ಪರ್ ಡೇಗೆ ನೀವು ಹೇಗೆ ಅರ್ನ್ ಮಾಡಬೇಕು ನಿಮ್ಮ ಡ್ರೀಮ್ ಅಮೌಂಟ್ನ ಅಂತ ಹೇಳ್ಕೊಡ್ತೀವಿ. ಸೊ ಒಂದು ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.